ಸ್ನೇಹಿತರೆ, ನೀವು ನೋಡ್ತೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ಸ್ ಆಗುತ್ತೆ. ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನೀವು ಬೇಗ ಮೊದಲು ನೋಡ್ಬೋದು. ಸ್ನೇಹಿತರೆ, ವಿಡಿಯೋ ಒಂದು ಲೈಕ್ ಮಾಡಿ, ಸ್ನೇಹಿತರೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ಕಲ್ಲಿ ವೀಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ತಲೆಗೆ ಬಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಟ್ರಿಕ್ ಬಗ್ಗೆ ತಿಳ್ಕೊಡ್ತೀನಿ. ಸ್ನೇಹಿತರೆ, ಯಾವ ಟ್ರಿಕ್ ಅಂತ ನೋಡ್ಬೋದು. ಸ್ನೇಹಿತರೆ, ನನ್ನ ಮೊಬೈಲ್ ನೀವು ಅಬ್ಸರ್ವ್ ಕೂಡ ಮಾಡಿ, ಸ್ನೇಹಿತರೆ ಯಾವ ಥರ ನನ್ನ ಮೊಬೈಲಲ್ಲಿ ಕೀಬೋರ್ಡ್ ಕೂಡ ನಮಗೆ ಕಾಣ್ತಾ ಇದೆ ಅಂತ ನೋಡಿ. ಸ್ನೇಹಿತರೆ, ನನ್ನ ಮೊಬೈಲ್ ಕೀಬೋರ್ಡ್ ಯಾವ ಥರ ಲೈಟ್ ಕೂಡ ಬ್ಲಿಂಕ್ ಆಗ್ತಾ ಇದೆ. LED ಕೀಬೋರ್ಡ್ ಸ್ನೇಹಿತರೆ, ಇದು ಕಥನ ಕಾಣುತ್ತೆ ನಿಮ್ಮ ಸ್ಮಾರ್ಟ್ಫೋನಲ್ಲಿ. ಸ್ನೇಹಿತರೆ, ಟೈಪಿಂಗ್ ಮಾಡೋದಾಗಿರ್ಬೋದು ಮತ್ತು ಈ ಥರದ ಲೈಟ್ನ ಯೂಸ್ ಮಾಡಿ ಕೀಬೋರ್ಡ್ನ ಯೂಸ್ ಮಾಡಿದ್ರೆ ನಿಮ್ಮ ಮೊಬೈಲ್ ಸಖತ್ತಾಗಿ ಲುಕ್ ಕೊಡುತ್ತೆ. ಸ್ನೇಹಿತರೆ, ಖಂಡಿತ ನಿಮಗೆ ಈ ಅಪ್ಲಿಕೇಶನ್ ಮತ್ತು ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ನನ್ನ ಮೊಬೈಲಲ್ಲಿ ನೋಡ್ತಾ ಇರ್ಬೋದು ಯಾವ ಥರ LED ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಕೀಬೋರ್ಡಲ್ಲಿ ಯಾವ ಪ್ರತಿಯೊಂದು ಅಕ್ಷರ ಕೂಡ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸ್ನೇಹಿತರೆ, ಅಬ್ಸರ್ವ್ ಕೂಡ ಮಾಡಿ. ಸ್ನೇಹಿತರೆ, ಈ ಥರ ನೀವು ಹೇಗೆ ಮಾಡಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಯಾರು ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋ ಒಂದು ಕಂಪ್ಲೀಟ್ ಸೇರಿದರೆ ವಿಡಿಯೋ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ನಿಮ್ಮಿಂದ ವಿಡಿಯೋಗೆ ಒಂದು ಲೈಕ್ಸ್ ಅಂದರೆ ಬಯಸುತ್ತೇವೆ. ಸ್ನೇಹಿತರೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ಮೊದಲು ಸ್ನೇಹಿತರೆ ನೀವು ಅದಕ್ಕೆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಯಾವ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಸ್ನೇಹಿತರೆ LED ಕೀಬೋರ್ಡ್ ಅಂತ ಸರ್ಚ್ ಮಾಡಿ. ಸ್ನೇಹಿತರೆ, ಪ್ಲೇಸ್ಟೋರಲ್ಲಿ ಸ್ನೇಹಿತರೆ ಅಪ್ಲಿಕೇಶನ್ಗೆ ಬರುತ್ತೆ. ಸ್ನೇಹಿತರೆ, ನಾನು ಈಗ ಸರ್ಚ್ ಮಾಡ್ತೇನೆ. ಸ್ನೇಹಿತರೆ, ಪ್ಲೇಸ್ಟೋರಲ್ಲಿ ನಮಗೆ ನೋಡ್ಬೋದು. ಸ್ನೇಹಿತರೆ, LED ಕೀಬೋರ್ಡ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಬರ್ತಾ ಇದೆ. ಸ್ನೇಹಿತರೆ, LED ಕೀಬೋರ್ಡ್ ಅಂತ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಪ್ಲಿಕೇಶನ್ ಅವನು ಇನ್ಸ್ಟಾಲ್ ಮಾಡಿ. ಸ್ನೇಹಿತರೆ, ಸಖತ್ತಾಗಿ ಅಪ್ಲಿಕೇಶನ್ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಒಂಥರ ಯೂಸ್ ಮಾಡೋಕ್ಕಿಂತ ನಿಮ್ಮ ಮೊಬೈಲ್ ಸ್ನೇಹಿತರೆ ಸಖತ್ತಾಗಿ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದು ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಮೊಬೈಲಲ್ಲಿ ಸ್ನೇಹಿತರೆ ಯಾವ ಥರ ಅಂದರೆ ಈಗ ತೋರಿಸ್ತೀನಿ. ಸ್ನೇಹಿತರೆ, ಯಾವ ಥರ ಅದನ್ನೇ ಸೆಟಪ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ನೇಹಿತರೆ, ನಾನು ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಂಟರ್ಪ್ರೈಸ್ ಈ ಥರ ಬರುತ್ತೆ. ಸ್ನೇಹಿತರೆ, ಈ ಥರ ಎಂಟರ್ಪ್ರೈಸ್ ಬರುತ್ತೆ. ಸ್ನೇಹಿತರೆ, ಬಂದ ಮೇಲೆ ನೋಡಿದ್ರೆ ಈ ಥರ ನಿಮಗೆ ಐಕಾನ್ ಕೂಡ ಬರುತ್ತೆ. ಸ್ನೇಹಿತರೆ, ಇಲ್ಲಿ ನೋಡಿ ಸ್ನೇಹಿತರೆ, ಅಬ್ಸರ್ವ್ ಕೂಡ ಮಾಡಿ. ಸ್ನೇಹಿತರೆ, ನಿಮಗೆ ಯಾವ ಥರ ಸ್ನೇಹಿತರೆ ಇಲ್ಲಿ ಅಬ್ಸರ್ವ್ ಕೂಡ ಮಾಡಿ. ಸ್ನೇಹಿತರೆ, ಈ ಥರ ನಿಮಗೆ ಕೀಬೋರ್ಡ್ ಕೂಡ ಸೆಟಪ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಇದರ ಸಾಕಷ್ಟು ಫೀಚರ್ ಕೂಡ ಸಾಕಷ್ಟು LED ಕೀಬೋರ್ಡ್ ಕೂಡ ಸಿಗ್ತಾವೆ. ಸ್ನೇಹಿತರೆ, ನಿಮಗೆ ಯಾವ್ದು ಬೇಕಾದ್ರೆ ನೀವು ಚೂಸ್ ಮಾಡಿಕೊಳ್ಬೋದು. ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನಿಮಗೆ ಯಾವ ಥರ ಬೇಕೋ ಯಾವ ಥರ ಕೀಬೋರ್ಡ್ ಬೇಕಂದ್ರೆ ನೀವು ಚೂಸ್ ಮಾಡಿಕೊಂಡು ಸೆಟಪ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಮತ್ತು ಇದ್ರ 3D ಲುಕ್ ಕೂಡ ಕಾಣುತ್ತೆ. ಸ್ನೇಹಿತರೆ, ಒಂದು ಪ್ರತಿಯೊಂದು ಅಕ್ಷರ ಕೂಡ ನೋಡ್ಬೋದು. ಸ್ನೇಹಿತರೆ, ಯಾವ ಥರ ಕಲರ್ ಕೂಡ ಕಾಣ್ತಾ ಇದೆ. ಸ್ನೇಹಿತರೆ, ಯಾವ್ದು ಬೇಕಾದ್ರೆ ನಿಮ್ಗೆ ಸೆಟಪ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತು ದಿನ ಒಂದು ಕೂಡ ಯೂಸ್ ಮಾಡೋದು ಇದರಲ್ಲಿ ನಿಮಗೆ ಸಾಲಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ, ದಿನ ಒಂದು ಕೂಡ ಚೇಂಜ್ ಮಾಡ್ಕೊತ ಹೋಗ್ಬೋದು. ಸ್ನೇಹಿತರೆ, ನಿಮ್ಮ ದಿನ ಒಂದು ಚೇಂಜ್ ಮಾಡ್ಕೊತ ಹೋದ್ರೆ ನಿಮಗೆ ಲುಕ್ ಯೂಸ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ, ಮತ್ತು ತುಂಬಾ ನಿಮಗೆ ಮೊಬೈಲ್ ಲುಕ್ ಆಗಿ ಕಾಣುತ್ತೆ. ಸ್ನೇಹಿತರೆ, ನಿಮ್ಮ ಸ್ನೇಹಿತರು ಕೇಳ್ತಾರೆ ಸ್ನೇಹಿತರೆ ಈ ಥರ ಹೇಗೆ ಅಂತ ಕೇಳಿದಾಗ ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಇಲ್ಲಕ್ಕಂದರೆ ಅವ್ರಿಗೂ ಕೂಡ ತಿಳಿಸ್ಕೊಡಿ, ಇಲ್ಲಕ್ಕಂದರೆ ಈ ವಿಡಿಯೋ ಅವ್ರಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಈಗ ಸ್ಲೈಡ್ ಮಾಡ್ಕೊತ ಹೋದ್ರೆ LED ಥರ ಸ್ಟಾರ್ ಕಂತ ಈ ಥರ ಕಾಣುತ್ತೆ. ಸ್ನೇಹಿತರೆ, ಇದರಲ್ಲಿ ಸಾಕಷ್ಟು ಫೀಚರ್ ಕೂಡ ಯಾವ ಥರ ಬೇಕೋ ಆ ಥರ ಕೂಡ ನೀವು ಸೆಟಪ್ ಮಾಡಿಕೊಳ್ಬೋದು. ಸ್ನೇಹಿತರೆ, ಸಾಕಷ್ಟು ಕೀಬೋರ್ಡ್ ಕೂಡ ಕಾಣ್ತಾ ಇದೆ. ಸ್ನೇಹಿತರೆ, ನಿಮ್ಗೆ ಯಾವ ಥರ ಕಲರ್ ಬೇಕು, ಯಾವ ಥರ ಚೂಸ್ ಮಾಡ್ಬೋದು, ಯಾವ ಕಲರ್ ಬ್ಯಾಕ್ಗ್ರೌಂಡ್ ನಿಮಗೆ ಬೇಕು, ಇದರಲ್ಲಿ ನೀವು ಕೂಡ ಫ್ರೀಯಾಗಿ ಯೂಸ್ ಮಾಡಿಕೊಳ್ಬೋದು. ಸ್ನೇಹಿತರೆ, ನನಗಿಂದ ಅಪ್ಲಿಕೇಶನ್ ತುಂಬಾ ಇಷ್ಟವಾಗುತ್ತೆ. ಸ್ನೇಹಿತರೆ, ನೀವು ಕೂಡ ಒಂದು ಇಷ್ಟ ಇನ್ಸ್ಟಾಲ್ ಮಾಡಿ, ಸಲ ಯೂಸ್ ಮಾಡಿ ನೋಡಿ. ಸಂಕೇತ ನಮಗೆ ಇಷ್ಟ ಆಗುತ್ತೆ. ಸ್ನೇಹಿತರೆ, ಈ ಅಪ್ಲಿಕೇಶನ್ ನಿಮಗೆ ಕೀಬೋರ್ಡಲ್ಲಿ ಯಾವುದೇ ಥರ ಫೀಚರ್ ಇಷ್ಟವಾಯಿತು ನಮಗೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಇದರಲ್ಲಿ ಏನೇ ಡೌಟ್ ಇದೆ ನಮಗೆ ಕಮೆಂಟ್ ಮಾಡಿ. ಸ್ನೇಹಿತರೆ, ರಿಪ್ಲೈ ಮಾಡ್ತೇನೆ. ಸ್ನೇಹಿತರೆ, ನಿಮಗೆ ಎಕ್ಸಾಂಪಲಿಗೆ ಒಂದು ನಮಗೆ ಸೆಟಪ್ ಮಾಡಿ ತೋರಿಸ್ತೇನೆ. ಸ್ನೇಹಿತರೆ, ಯಾವ ಥರ ಸೆಟಪ್ ಮಾಡೋದು ಅಂತ ಇಲ್ಲಿ ನೋಡಿ. ಸ್ನೇಹಿತರೆ, ಇದು ಪರ್ಮಿಷನ್ ಕೇಳಿದ್ರೆ ಸ್ನೇಹಿತರೆ ಗ್ರ್ಯಾಂಡಾಗಿ ಪರ್ಮಿಷನ್ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಗ್ರ್ಯಾಂಡಾಗಿ ಪರ್ಮಿಷನ್ ಕೊಟ್ಟರೆ ಮಾತ್ರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಪ್ಲೇ ಸೈಕಲ್ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ಸ್ನೇಹಿತರೆ ನೀವು ನೋಡಿ ಸರ್ ಸ್ಲೈಡ್ ಮಾಡ್ಕೊತ ಯಾವ ಥರ ಬೇಕು ನಮಗೆ ಚೂಸ್ ಮಾಡಿಕೊಳ್ಬೇಕು. ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ QRD ಅಂತ ನೋಡಿದ ಸರ್ ರೆಡ್ ಕಲರ್ ಬಂದಿತ್ತು, ಹಾಗೆ ಬ್ಲೂ ಕಲರ್ ಬಂದಿದೆ. ಸ್ನೇಹಿತರೆ, ಈ ಥರ ಪಿಂಕ್ ಕಲರ್ ಬಂದಿದೆ ಸರ್, ಈ ಥರ ನಮಗೆ ಸಾಕಷ್ಟು ನೋಡಿ. ಸ್ನೇಹಿತರೆ, ರೌಂಡ್ ಲೈಟ್ ಕಲರ್ ಬಂದಿದೆ. ಸ್ನೇಹಿತರೆ, ಈ ಥರ ಮತ್ತು ನೋಡಿ ಸ್ನೇಹಿತರೆ, ಈ ಥರ ಬಂದು ಯಾವ್ದು ಬೇಕಲ್ಲ ಚೂಸ್ ಮಾಡಿಕೊಳ್ಬೇಕು. ಸ್ನೇಹಿತರೆ, ಸಿಂಪಲ್ ಟ್ರಿಕ್ ಅಂತ. ಸ್ನೇಹಿತರೆ, ಈ ಎಕ್ಸಾಂಪಲ್ಗೆ ಒಂದು ಚೂಸ್ ಮಾಡಿದೆ. ಸ್ನೇಹಿತರೆ, ನಾನು ನಿಮಗೆ ಕಲರ್ ನಿಮಗೆ ಒಂದು ಕಲರ್ ಕೂಡ ಅಡ್ಜಸ್ಟ್ ಮಾಡಿಕೋಬೇಕು. ಸ್ನೇಹಿತರೆ, ಯಾವ ಕಲರ್ ಬೇಕೋ ಆ ಕಲರ್ ಕೂಡ ಸೆಟಪ್ ಮಾಡಿಕೋಬೇಕು. ಸ್ನೇಹಿತರೆ, ನನಗೆ ಇದು ಭಾಳ ಇಷ್ಟವಾಯಿತು. ಸ್ನೇಹಿತರೆ, ಇದನ್ನು ಸೆಟಪ್ ಮಾಡ್ತೇನೆ. ಸ್ನೇಹಿತರೆ, ನನಗೆ ಇದನ್ನು ಸೆಟಪ್ ಮಾಡಿ ತೋರಿಸ್ತೇನೆ. ಸ್ನೇಹಿತರೆ,
ಈ ಸೆಟಪ್ ಇದ್ಮೇಲೆ ಹಿಂಗೆ ಗೆಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಆಟೋಮೆಟಿಕ್ ನಿಮಗೆ ಸೆಟಪ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಆಲ್ರೆಡಿ ಸೆಟಪ್ ಆಯಿತು ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ ಯಾವ ಥರ ಕಾಣ್ತಾ ಇದೆ ಅಂತ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಯಾವ ಥರ ಬ್ಲಿಂಕ್ ಆಗ್ತಾ ಇದೆ ನಾನು ಕಾಣ್ತಾ ಇದೆ ಸ್ನೇಹಿತರೆ. ಯಾವ ಥರ ಅಕ್ಷರ ಟೆಸ್ಟ್ ಕುಡ್ಮೇಲೆ ಯಾವ ಕಲರ್ ನಿಮಗೆ ಬರ್ತಾ ಇದೆ ಅಂತ ನೋಡ್ಬೋದು ಸ್ನೇಹಿತರೆ. ಅಬ್ಸರ್ವ್ ಕೂಡ ಮಾಡಿ ಸ್ನೇಹಿತರೆ ಮೊಬೈಲ್ ನಿಮಗೆ ನೋಡಿ ಸ್ನೇಹಿತರೆ ಯಾವ ಥರ ಬರ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಸಿಂಪಲ್ ಟ್ರಿಕ್ ಅಂತ ಈ ಥರ ಯೂಸ್ ಮಾಡಿಕೋಬೋದು ಸ್ನೇಹಿತರೆ. ಸಖತ್ತಾಗಿ ನಿಮ್ಗೆ ಯೂಸ್ ಮಾಡಲು ಇಷ್ಟ ಆಗುತ್ತೆ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದ್ಸಲ ಯೂಸ್ ಮಾಡಿ ನೋಡಿ ಸ್ನೇಹಿತರೆ. ಏನೇನು ಡೌಟ್ ಇದೆ ಕಮೆಂಟ್ ಮಾಡಿ. ನಿಮ್ಮ ಈ ಅಪ್ಲಿಕೇಶನ್ ಬಗ್ಗೆ ಏನೇನು ಡೌಟ್ ಇದೆ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ತಾಗಿ ಬಂದು ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಈ ಅಪ್ಲಿಕೇಶನ್ ಬಗ್ಗೆ ಇಷ್ಟವಾದ್ರೆ ವಿಡಿಯೋ ತಾಗಿ ಬಂದು ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡೋಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.